ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ಬೆಳಿಗ್ಗೆ ಬೆಳಿಗ್ಗೆನೇ ಜೀರಿಗೆ ಕಷಾಯ ಮಾಡ್ಕೋ ಕುಡಿತಿದ್ದೀನಿ ರಾತ್ರಿ ಸ್ವಲ್ಪ ಸೊಪ್ಪು ಕಾಳು ಒಗ್ಗರಣೆ ಹಾಕಿದೆ ಅದು ಸ್ವಲ್ಪ ಉಳ್ದಿತ್ತು ಬಿಸಿ ಇದ್ದೀನಿ ಬೇಸಿಗೆ ಕಾಲ ಹಾಳಾಗ್ಬಿಡತ್ತೆ ಬಿಸಿ ಮಾಡಿಡಲೇಬೇಕು ಹಾಗೆಯೇ ದೋಸೆಗೆ ಅಂತ ರುಬ್ಬಿಟ್ಟಿದೆ ಬಂದ್ಬಿಡ್ತು ಉಕ್ಕು ಬಂದಿರೋಂಥ ಎರಡು ಪಾತ್ರೆಗೆ ಹಾಕಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆಗೆ ಉದ್ದಿನ ಕಾಳನ್ನ ನೆನೆ ಹಾಕಿದ್ದೆ ರಾತ್ರಿ ಇದನ್ನು ಉದ್ದಿನ ಕಾಳನ್ನ ಬೇಯಿಸಿ ತಿನ್ನಬೇಕು ತುಂಬಾ ಹೆಲ್ತಿಗೆ ಒಳ್ಳೇದು ನೋಡಿ ಅದಕ್ಕೆ ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡಿದ್ದೀನಿ ಇವಾಗ ಉದ್ದಿನ ಕಾಳೆಲ್ಲ ಬೇಕು ಆ ಉದ್ದಿನ ಕಾಳು ತಿಂದುಬಿಟ್ರೆ ಬೆಳಿಗ್ಗೆ ತಿಂಡಿನೇ ಬೇಡ ಆಗಿರೋ ಹೆಣ್ಮಕ್ಳುಗಡೆ ಮಕ್ಳುಗಳಿಗೆ ನಮ್ಮ ಕಡೆ ಕೊಡ್ತಾರೆ ನಮ್ಮ ಮೈಸೂರು ನಂಜುಂಗುಡ್ ಕಡೆ ಮೆಚ್ಚಡಾದ ಹೆಣ್ಮಕ್ಳುಗಳಿಗೆ ಉದಿನ ಕಾಳನ್ನು ಬೇಯಿಸ್ಕೊಡೋದು ಖಾಲಿ ಹೊಟ್ಟೆ ತಿನ್ನಿಸ್ತಾರೆ ಸೊ ಸೊಂಟ ಬೆನ್ನು ಮತ್ತು ಮಂಡಿ ಮೂಳೆಗೆಲ್ಲ ತುಂಬ ಒಳ್ಳೆಯದು ಅಂತ ಕೊಬ್ಬರಿ ಬೆಲ್ಲ ತುಪ್ಪ ಏಲಕ್ಕಿ ಪೌಡ್ರು ಇಷ್ಟನ್ನು ಹಾಕ್ತೀವಿ ನೋಡ್ತಾಯಿದ್ದೀರಾ ಬೆಲ್ಲ ಮಾತ್ರ ತುಂಬ ಚೆನ್ನಾಗಿದೆ ಯಾವುದೇ ಕಲ್ಲು ಮಣ್ಣು ಏನೂ ಇಲ್ಲ ಹೊಸಲ ಕಪ್ಪು ಬೆಲ್ಲ ತಂದಿದೆ ತುಂಬಾ ಇದ್ರದ್ದು ಕಬ್ಬಿನ ಸಿಪ್ಪೆ ಕಲ್ಲು ಎಲ್ಲ ಇತ್ತು ಸ್ನೇಹಿತರೆ ಇದು ತುಂಬ ಚೆನ್ನಾಗಿದೆ ಆಯಿತಾ ಇವಾಗೆಲ್ಲನೂ ತುರ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಮಿನಿಮಮ್ ವಾರಕ್ಕೆ ಎರಡು ಸಲ ನಾರು ಈ ಥರ ನೀವು ಉದ್ದಿನ ಕಾಳನ್ನ ಬೇಯಿಸ್ಕೊಂಡು ತೀನಿ ಇಲ್ಲಾಂದರೆ ಉದ್ದಿನ ಕಾಳನ್ನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿರೋ ಉದ್ದಿನ ಕಾಳಾದರೂ ಸರಿ ಸಿಪ್ಪೆ ಇರೋ ಉದ್ದಿನ ಕಾಳಾದರೂ ಸರಿ ಹುರಿದ್ಬಿಟ್ಟು ಪೌಡರ್ ಮಾಡ್ಕೊ ಸಿಪ್ಪೆ ತೆಗೆದಿರೋ ಉದ್ದಿನ ಕಾಳು ಆದರೂ ಪರವಾಗಿಲ್ಲ ಅದನ್ನು ಚೆನ್ನಾಗಿ ಉರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಳ್ಳಿ ಪೌಡ್ರ್ ಮಾಡಿಟ್ಕೊಂಡು ಪಾಯಸದ ರೀತಿ ಮಾಡ್ಕೊಂಡು ಕುಡೀರಿ ಖಾಲಿ ಹೊಟ್ಟೆಗೆ ಕುಡಿಬೇಕು ತುಂಬಾ ಒಳ್ಳೇದು ಅದ್ರ ಜೊತೆಗೆ ನೀವು ನೀವು ತಿಂಗ್ ತಿಂಗಳು ಪೀರಿಯಡ್ಸ್ ಆಗ್ತೀರಲ್ವಾ ಡೇಟ್ ಆದಾಗ ನೀವು ಆ ಟೈಮಲ್ಲಿ ಉದ್ದನ ಕಾಳನ್ನು ತಿನ್ನಬೇಕು ಉದ್ದಿನ ಕಾಳನ ಪಾಯಸನ ಪೌಡ್ರ್ ಮಾಡ್ಕೊಂಡು ಕುಡಿಬೇಕು ತೊ ನೋವು ಬರೋದಿಲ್ಲ ಬೆನ್ನೋ ಬರೋದಿಲ್ಲ ಹೊಟ್ಟೆನೋವು ಬರೋದಿಲ್ಲ ತುಂಬಾ ಒಂದು ಶಕ್ತಿದಾಯಕ ಅಂತಲೇ ಹೇಳ್ಬೋದು ಇವಾಗ ಫಸ್ಟು ಜೀರಿಗೆ ಕಷಾಯ ಕುಡಿದು ಬಿಡ್ತೀನಿ ಜೀರಿಗೆ ಕಷಾಯ ಕುಡಿದು ಆದಮೇಲೆ ಮಿಕ್ಕಿದ ಕೆಲಸಗಳು ಜೀರಿಗೆ ಕಷಾಯ ಕುಡಿದು ಒಂದು ಟೂ ಅವರ್ಸ್ಗೆ ನಾನು ಉದ್ದಿನ ಕಾಳನ್ನು ತಿನ್ನಬೇಕು ಮನೆಯಲ್ಲಿ ಎಲ್ಲರಿಗೂ ಬಿಸಿನೀರು ಕಾಯಿಸಿ ಕೊಟ್ಟಾಯಿತು ನಾನು ಒಂದು ಲೋಟ ಬಿಸಿನೀರು ಕಾಯಿಸಿ ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ನಾನು ಜೀರಿಗೆ ಕಷಾಯನ ಇದ್ದೀನಿ ಇವಾಗ ಉದ್ದಿನ ಕಾಳನ್ನ ಬೇಯೋದು ಗಿಡನ ಹಾಗೆಯೇ ಉದ್ದಿನ ಕಾಳನ್ನ ಬೇಯಿಸ್ಬೇಕಾದ್ರೆ ಎಷ್ಟು ಬೇಕು ಬೇಯೋದಕ್ಕೆ ಅಷ್ಟು ಮಾತ್ರ ನೀರನ್ನು ಇಡಿ ನೀರೇನಾದರೂ ಜಾಸ್ತಿ ಆಯಿತು ಅಂದರೆ ಅದನ್ನು ಬಸಿಯೋ ಹಾಗಿಲ್ಲ ಅಲ್ಲೇ ಹಿಂಗೋ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ ಬಸ್ತ್ ಬಿಟ್ರೆ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಉದನ್ ಕಾಳು ಬೇಯಿಸಿ ತಿಂದ್ರೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಉಕ್ಕು ಬಂದಿದೆ ಅಲ್ವಾ ದೋಸೆಗೆ ಅಂತ ನಾನು ರುಬ್ಬಿಬಿಟ್ಟಿದೆ ಇವಾಗ ಇಡ್ಲಿ ಮಾಡ್ತೀನಿ ಇದೆರಡೂ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆಂದರೆ ಕೈ ಆಡಿರಲಿಲ್ಲ ಹಾಗೆ ಸೌಟಲ್ಲೆಲ್ಲ ಕ್ಲೀನಾಗಿ ಆಡಿರಲಿಲ್ಲ ಹಾಗೆ ಬಗ್ಸಿಟ್ಟಿದೆ ಚೆಲ್ಲೋಗುತ್ತೆ ಅಂತ ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನಾಳೆಗೆ ನಾ ನಾಳೆಗೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಎತ್ತಿಡ್ತೀನಿ ಇನ್ನು ಉಳಿದಿರೋದ್ರಲ್ಲಿ ಇಡ್ಲಿ ಮಾಡ್ಕೊಳ್ತೀನಿ ಇನ್ನು ನಾಳೆದಕ್ಕೆ ನೋಡುವ ದೋಸೆನೋ ಏನೋ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಮಿಕ್ಸ್ ಮಾಡಿಡಬೇಕು ಬೇಸಿಗೆ ಆದ್ದರಿಂದ ತುಂಬ ಬೇಗನೆ ಚ ಉಕ್ಕು ಬಂದಿದೆ ಏನೋ ಪುಣ್ಯ ಅನ್ಕೋಬೇಕು ಬೇಸಿಗೆ ಆದ್ರೂ ನನ್ನ ಕೈಯಲ್ಲಿ ಹುಳಿ ಬರೋದಿಲ್ಲ ಸಾಮಾನ್ಯವಾಗಿ ಸ್ವಲ್ಪ ರಾತ್ರಿ ತಂಗ್ಳನ್ನ ಇತ್ತಲ್ವಾ ಹಾಗಾಗಿ ಹಾಕಿ ರುಬ್ಬಿದ್ದೆ ಹಂಗಾಗಿ ನನ್ನಿಷ್ಟು ಪ್ರಕಾರ ಹಂಗಾಗಿ ಉಕ್ಕು ಬಂದಿದೆ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ ಬನ್ನಿ ನಾನು ಕುಕ್ಕರ್ಗೆ ಹಾಕಿ ಇಟ್ಟಿದೆ ಈ ಸಲ ನೋಡೋಣ ಹಾಕಿಡೋದು ಬೇಡ ಅಂದ್ಬಿಟ್ಟು ಕುಕ್ಕರ್ ಒಳಗಡೆ ಹಾಕಿಟ್ಬಿಟ್ಟು ನೀಟಾಗಿ ಮುಚ್ಚಲ ಮುಚ್ಚಿಬಿಟ್ಟಿದ್ದಾ ಅದಕ್ಕೇನಾದರೂ ಹುಳಿ ಬಂತ ಏನೋ ಅದು ಗೊತ್ತಿಲ್ಲ ನೋಡಿ ಎಲ್ಲನೂ ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ ಅದೇ ಚರ್ಕಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ಟೀಲದು ಚರ್ಕಿನಲ್ಲಿ ಇರೋದನ್ನು ಮಾರನೇ ದಿವಸಕ್ಕೆ ದೋಸೆಗೆ ಏನ ಕಾರು ಕುಕ್ಕರಲ್ಲಿರೋ ದೋಸೆ ಹಿಟ್ಟನ್ನು ಇಡ್ಲಿಗೆ ಇವತ್ತಿಗೆ ಬಳಸ್ಕೊಳ್ತೀನಿ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ ಈ ಥರ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದಮೇಲೆ ನೋಡಿ ನೀರು ಸ್ವಲ್ಪ ಮಟ್ಟಿಗೆ ನೀರು ಉಳಿದಿದೆ ಇದೆಲ್ಲ ಹಿಂಗೋ ತನಕ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲಿ ಬೇಯಿಸ್ಕೊಂಬಿಡೋಣ ನೀರೆಲ್ಲ ಹಿಂಗೋಗ್ಬಿಡುತ್ತೆ ಆಯಿತಾ ಹಾಗೆ ಮಜ್ಜಿಗೆ ಎಪ್ಪಾಕಬೇಕು ನೀರನ್ನು ಬಸ್ಬಿಟ್ಟು ಏನಾದರೂ ನೀವು ಕಾಳನ್ನು ತಿನ್ನೋದೇ ಆದರೆ ದಯವಿಟ್ಟು ಉದ್ದನ ಕಾಳನ್ನು ಬೇಯಿಸೋಕು ಹೋಗ್ಬೇಡಿ ತಿನ್ನೋಕೆ ಹೋಗ್ಬೇಡಿ ಯಾಕೆ ಗೊತ್ತಾ ಹಾಂ ಉದ್ದಿನ ಕಾಳಲ್ಲಿರೋ ಪೌಷ್ಟಿಕಾಂಶ ಎಲ್ಲ ನೀರಲ್ಲೇ ಇರೋದು ಹಾಗೆ ರಾತ್ರಿ ನೆನೆ ಹಾಕ್ತಿರಲ್ವ ನೀರು ನೆನೆ ಹಾಕಿರೋ ನೀರನ್ನು ಚೆನ್ನಾಗಿ ಕ್ಯೂಚಿ ಕ್ಯೂಚಿ ತೊಳೆದು ನೆನೆ ಹಾಕಿ ಬಣ್ಣ ಕಟ್ಟಿರ್ತಾರೆ ಉದ್ದಿನ ಕಾಳುಗೂ ಕಪ್ಪು ಅಂದ್ಬಿಟ್ಟು ಬಣ್ಣ ಕಟ್ಟಿರ್ತಾರೆ ಬಟಾಣಿಗೆಲ್ಲ ಬಣ್ಣ ಹಾಕ್ತಾರಲ್ಲ ಆ ಥರ ಚೆನ್ನಾಗಿ ಕ್ಯೂಚಿ ತೊಳೆದು ನೆನೆ ಹಾಕಬೇಕು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಮಾಡ್ಕೊತೀನಿ ಆಯಿತಾ ಅಲ್ಲೇ ಬೇಯಿಸ್ತೀವಿ ಅಂದರೆ ಅಲ್ಲೇ ಹಾಕಿ ಬರಕಾಳನ್ನೇ ಬೇಯಿಸ್ತೀನಿ ಅಂದರೆ ಆಗೋದಿಲ್ಲ ಇವಾಗ ಮಜ್ಜಿಗೆ ಎಲ್ಲ ಎಪ್ಪಾಕಾಯಿತು ನೋಡ್ತಾ ಇದ್ದೀರಲ್ಲ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಇವಾಗ ಇನ್ನೂ ಇಷ್ಟೇ ಸ್ಟವನ್ನ ಆಫ್ ಮಾಡಿಬಿಟ್ಟು ಇಲ್ಲಿ ಕೊಬ್ಬರಿ ಮತ್ತು ಬೆಲ್ಲ ಏಲಕ್ಕಿ ಪೌಡ್ರು ಜೊತೆಗೆ ಬೆಣ್ಣೆ ಕರಗಿಸಿರೋ ತುಪ್ಪ ಇತ್ತು ಅಂದರೆ ಸ್ವರ್ಗ ಹಬ್ಬ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿಸಿ 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 ಇರುವಾಗಲೇ ಇದ್ರೊಳಗಡೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೇ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ತುಪ್ಪನೂ ಹಾಕ್ತೀನಿ ಬೆಣ್ಣೆ ಕರಗಿಸಿರೋ ತುಪ್ಪ ಹಾಕ್ತಿಂದರೆ ಅಂತೂ ಇನ್ನೂ ಒಳ್ಳೆಯದು ಸೊಂಟ ನೋವು ಬರೋದಿಲ್ಲ ಮುಖದಲ್ಲಿ ಶೈನಿಂಗ್ ತುಂಬ ಚೆನ್ನಾಗಿ ಬರುತ್ತೆ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮಂಡಿ ನೋವೆಲ್ಲ ಬರುತ್ತಲ್ಲ ಅದೆಲ್ಲ ಬರೋದಿಲ್ಲ ಸಾಮಾನ್ಯ ಕೆಲಸ ಮಾಡ್ತಾಯಿದ್ದರೆ ಸೊಂಟ ನೋವು ಸೊಂಟ ಅಂತಾರಲ್ಲ ಅದೆಲ್ಲ ಹಾಕೋದಿಲ್ಲ ಅಂತಲೇ ಹೇಳ್ತೀನಿ ಇವಾಗ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಏನಾದರೂ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅಂದರೆ ಹಾಕೋಬೇಕು ಬಿಸಿ ಇರುವಾಗಲೇ ತಿನ್ನಬೇಕು ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಹೋಗ್ಬಿಡಿ ಚೆನ್ನಾಗಿರೋದಿಲ್ಲ ತಣ್ಣಗಾದ್ಮೇಲೆ ಯಾವುದೇ ಕಾರಣಕ್ಕೂ ಬೆಲ್ಲ ಮತ್ತು ಕೊಬ್ಬರಿ ಹಾಕಿದ್ಮೇಲೆ ಒಲೆ ಮೇಲೆ ಹಿಟ್ಟು ಮಾತ್ರ ಹೋಗ್ಬೇಡಿ ಉರಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಯಾಕೆಂದರೆ ಚೆನ್ನಾಗಿರೋದಿಲ್ಲ ಈಗ ನೋಡ್ತಾ ಇದ್ದೀರಲ್ಲ ನನ್ನ ಮಿಕ್ಸಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಎಲ್ಲ ಕೊಳೆಯೆಲ್ಲ ಹೋಗಿ ಅದಕ್ಕೆ ಕಾರಣ ಏನು ಗೊತ್ತಾ ಮೊನ್ನೆ ಮಾಡಿದ್ನಲ್ಲ ಒಂದು ಸ್ಪ್ರೇ ಬಾಟ್ಲಲ್ಲಿ ಲಿಕ್ವಿಡ್ ರೆಡಿ ಮಾಡಿಕೊಂಡು ಅಡುಗೆ ಮನೆಯಲ್ಲಿರೋ ಪಾತ್ರೆಗಳು ಮತ್ತು ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಅದನ್ನೇ ಉಪಯೋಗ ಮಾಡಿ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಏನು ವಾಶ್ ಏನು ಮಾಡಿಲ್ಲ ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಬಟ್ಟೆನಲ್ಲಿ ಒರೆಸಿದಷ್ಟೇ ದೇವ್ರ ಮನೆಗೆ ಮತ್ತು ದೇವ್ರ ಮನೇಲಿರೋ ಬಾಕ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಯಿತು ನನಗಂತೂ ತುಂಬಾ ಖುಷಿ ಆಯ್ತಪ್ಪ ನೀರು ಜಾಸ್ತಿ ಹಿಡಿಯೋದಿಲ್ಲ ಮತ್ತು ಸ ಈ ಸೋಪಾಗಿ ತೊಳೆದ್ರೆ ನೂರೇ ನೂರೇ ಥರ ಬರ್ತಾನೆ ಇರುತ್ತೆ ಮತ್ತು ಬಟ್ಟೆ ಅಜ್ಜೀವಿ ಮೊದಲೇ ಒರೆಸು ಬಟ್ಟೆ ಅಜ್ಜು ಒರೆಸು ಇದೇ ಥರ ಆಗುತ್ತೆ ಹಾಗಾಗಿ ನೀರು ಜಾಸ್ತಿ ಹಿಡಿಯೋದಿಲ್ಲ ಅದೊಂದು ತುಂಬ ಖುಷಿ ಕಲೆಯೆಲ್ಲ ಹೋಗುತ್ತೆ ಇವಾಗ ಮಾಮೂಲಿ ನಾರ್ಮಲಾಗಿ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ತೆಳುವಾಗಿ ಗ್ರೀನ್ ಕಲರ್ ಚಟ್ನಿ ಎಲ್ಲರೂ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ಥರನೇ ನೋಡಿದ್ರಲ್ಲ ಏನೇನಾಗುತ್ತೆ ಅಂತ ಕಾಯಿ ಕಡಲೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ತೆಳುವು ಚಟ್ನಿ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿ ಮಾಡ್ಕೊಳ್ಳೋಣ ದೋಸೆ ಮಾಡಬೇಕಾಗಿತ್ತು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬಂದಿತ್ತು ಇಡ್ಲಿ ಮಾಡೋದೇನೋ ಸಲ ತೋರಿಸಿದ್ದೀನಿ ಅದೇನು ದೊಡ್ಡ ವಿಚಾರ ಏನಲ್ಲ ಇಡ್ಲಿ ಕುಕ್ಕರ್ ಏನಿಲ್ಲ ನಮ್ಮ ಮನೆಯಲ್ಲಿ ತಟ್ಟೆ ಇಡ್ಲಿ ಇದೆ ಮತ್ತು ಈ ಥರ ಸಣ್ಣ ಸಣ್ಣ ಇಡ್ಲಿಗಳಿದ್ದಾವೆ ತಟ್ಟೆ ಇಡ್ಲಿನ ನಾನು ಬಳಸೇ ಇಲ್ಲ ಬಳಸಬೇಕು ಅದನ್ನು ಅದನ್ನೇನಾದರೂ ಬಳಸಿದ್ರೆ ಒಂದು ಅಥವಾ ಎರಡು ತಿನ್ನೋದ್ರಲ್ಲೇ ಸುಸ್ತಾಗಿಬಿಟ್ಟಿರ್ತೀವಿ ಹಾಗಾಗಿ ಬ ತಟ್ಟೆ ಇಡ್ಲಿಗಿಂತ ಈ ಇಡ್ಲಿನೇ ಎಷ್ಟು ಬೆಸ್ಟು ಅನ್ನಿಸ್ತು ಆದರೂ ತೊಳೆಯೋಕ್ಕೆಲ್ಲ ಅದು ಚಂದ ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದಾದರೆ ಅಯ್ಯೋ ಇದೊಂದು ಪಾತ್ರೆ ಪ್ಲೇಟ್ಗಳು ಆ ಪ್ಲೇಟು ಸನ್ಸಂದಿಲೆಲ್ಲ ಇದಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡೋ ತನಕ ಯಾರಿಗಪ್ಪ ಬೇಕು ಇಡ್ಲಿ ಸವಾಸ ಅಂತ ಅನ್ಬೋದು ನಮ್ಮತ್ತೆ ಒಬ್ಬರಿದ್ರು ಕೂತ್ಕೊಂಡು ದೋಸೆ ಬರೆಯೋರು ಯಾರು ಅಂದ್ಬಿಟ್ಟು ಪ್ರತಿ ಸಲವೂ ಇಡ್ಲಿ ಮಾಡೋರು ಯಾಕೆ ದೋಸೆ ಮಾಡಲ್ಲ ನೀವು ಅಂದರೆ ಯಾರು ಒಲೆ ಮುಂದೆ ಕೂತ್ಕೊಂಡು ಆ ಈ ಬರೆಯೋರು ಬರೀತಾ ಕೂತ್ಕೊತಾರೆ ಏಯ್ ದೋಸೆನಾ ಹೋಗು ಇಡ್ಲಿ ಆದರೆ ಇಟ್ಬಿಟ್ಟು ಒಲೆ ಮೇಲೆ ನನ್ನ ಕೆಲಸನ ಮಾಡ್ಕೋಬೋದು ಅನ್ನೋರು ಆ ಥರ ಒಬ್ಬೊಬ್ರದ್ದು ಒಂದೊಂದು ರೀತಿ ಇಡ್ಲಿ ನನಗೆ ತುಂಬ ಇಷ್ಟ ಆದರೆ ಪಾತ್ರೆಗಳನ್ನು ತೊಳೆಯೋ ಕಷ್ಟ ಯಾರು ಕಷ್ಟ ಅಂತ ಕಮೆಂಟಲ್ಲಿ ಹಾಕಿ ಆಯಿತಾ ಇವಾಗ ಮಿನಿಮಮ್ಮು ಏಳು ನಿಮಿಷ ಅಥವಾ ಆರು ನಿಮಿಷ ಬೇಯಿಸ್ಕೊಳ್ತೀನಿ ಏಳು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಇವಾಗ ನೀಟಾಗಿ ಇಡ್ಲಿ ಎಲ್ಲ ಬೆಂದಿದೆ ಅದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತೀನಿ ಚಟ್ನಿ ಜೊತೆಗೆ ಸ್ವಲ್ಪ ತುಪ್ಪ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆ ಬದಲಿಗೆ ನೀವು ತುಪ್ಪ ಹಾಕೋಬೋದು ಇಡ್ಲಿ ಪ್ಲೇಟ್ಗಳಿಗೆ ನೀಟಾಗಿ ತುಪ್ಪ ಹಾಕಿ ಎಲ್ಲನೂ ಸೌರಿ ನೀವು ಇಡ್ಲಿನ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಇಡ್ಲಿನೂ ಮಾಡ್ಕೊಬೋದು ಇದೇ ಇಡ್ಲಿ ಇಟ್ಟಿಗೆ ಸಬಸಿಗೆ ಸೊಪ್ಪು ಒಂದೆರಡು ಸ್ಪೂ ನೆನೆ ಹಾಕಿರೋ ಅಷ್ಟು ಕಡಲೆಬೇಳೆ ಸ್ವಲ್ಪ ಜಾಸ್ತಿನಾರ ಹಾಕೊಳ್ಳಿ ಕಡಿಮೆನಾರ ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇಡ್ಲಿ ಇಟ್ಟಿಗೆ ನೀವು ಇಡ್ಲಿನ ಮಾಡ್ಕೋಬೋದು ಈರುಳ್ಳಿ ಕಾಯಿ ತುರಿ ಮತ್ತು ಎಲ್ಲನೂ ಒಗ್ಗರಣೆ ಕೊಟ್ಕೊಂಡು ಮಾಡ್ತಾರೆ ಅದಕ್ಕಿಂತ ಬೆಸ್ಟ್ ಅಂದರೆ ಹಸಿ ಸಬ್ಬಸಿಗೆ ಸೊಪ್ಪು ಮತ್ತು ನೆನೆಸಿಟ್ಟಿರೋ ಕಡಲೆ ಕಾಳು ಸಾರಿ ಕಡಲೆಬೇಳೆ ಇಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಹಸಿ ಹಸಿಯಾಗಿರುತ್ತಲ್ವ ಅಂತ ಅಂತಿರುತ್ತೆ ಸಬ್ಬಸಿಗೆ ಸೊಪ್ಪು ಇನ್ನು ತಿಂಡಿ ತಿಂದ ಮೇಲೆ ಕಾಫಿ ಕುಡೀತೆ ಹೆಂಗಿರೋಕ್ಕಾಗುತ್ತೆ ಹೇಳಿ ಕಾಫಿ ಕಂಪಲ್ಸರಿ ಇವತ್ತು ಬೇಕೇ ಬೇಕು ಕಾಫಿ ಕುಡಿಲೇಬೇಕು ಅಂದ್ರೆ ಕುಡಿತಾ ಇದ್ದೀನಿ ಅದ್ರ ಜೊತೆಗೆ ಕಾಫಿನ ಇದನ್ನು ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಡೈರೆಕ್ಟಾಗಿ ಕಾಫಿಗೆ ಇಲ್ಲ ಹೊಡೆದೋಗ್ಬಿಡ್ತು ಮೊನ್ನೆ ತೋರಿಸಿದೆ ಅಲ್ವಾ ಹಾಕಿದ ತಕ್ಷಣ ಹಾಲೆಲ್ಲ ಒಡೆದೋಯ್ತು ಹಾಗಾಗಿ ಕ್ಲೀನಾಗಿ ಕಾಫಿ ಎಲ್ಲ ಉಕ್ಕು ಮೇಲೆ ಚೆನ್ನಾಗಿ ಅದನ್ನು ಸೋಸ್ಕೊಂಡು ಆಮೇಲೆ ಕೊನೆಯದಾಗಿ ನಾವು ಬೆಲ್ಲನ ಏನು ಕಲಗಿಸಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಸೇರಿಸ್ತೀನಿ ಯಾಕೆಂದರೆ ಕೆಲವೊಂದರಲ್ಲಿ ಸುಣ್ಣದ ಅಂಶ ಜಾಸ್ತಿ ಇರುತ್ತೆ ಬೆಲ್ಲಗಳಲ್ಲಿ ಹಾಗಾಗಿ ಒಡೆದೋಗ್ಬಿಡುತ್ತೆ ಇದು ಸಹ ಏನೇ ನೋಡಿ ಇವಾಗ ಬೆಲ್ಲನ ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವತ್ತು ಕಾಫಿ ಆಯಿತು ಅಂದರೆ ಬೆಳಗಿನ ತಿಂಡಿ ರೆಡಿಯಪ್ಪ ತಿಂಡಿ ಆಯಿತು ಕಾಫಿ ಆಯಿತು ಎಲ್ಲ ಬೆಳಗಿನಿಂದ ಎಲ್ಲ ಕೆಲಸನೂ ಮುಗೀತು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಇವಾಗ ಅಯ್ಯೋ ರಾಶಿ ರಾಶಿ ಪಾತ್ರೆಗಳಿದ್ದಾವೆ ಫಸ್ಟು ಪಾತ್ರೆಗಳ ತೊಳ್ಕೊಂಬಿಡ್ತೀನಿ ಕಾಫಿ ಕುಡಿದ ತಕ್ಷಣ ಕಾಫಿ ಇದು ಪಾತ್ರೆಯಲ್ಲಿ ತೊಳ್ಕೊಂಡು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡುವಾಗ ನಾನು ನಿಮಗೆ ಸಿಗ್ತೀನಿ ಬನ್ನಿ ಕಾಫಿ ಕುಡ್ಕೊಂಡು ಬರೋಣ ಎಲ್ಲ ಸೇರಿಕೊಂಡು ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿಯೋಣ ಇವಾಗ ಸ್ಟವ್ನ ಕ್ಲೀನ್ ಮಾಡ್ಕೊಳ್ತೀನಿ ಸ್ಟೌವ್ ಕ್ಲೀನ್ ಮಾಡೋದಕ್ಕೂ ಸಹ ನಾನು ಇದೇ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ ನಿಜವಾಗಿಯೂ ನಾನು ಮತ್ತೆ 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 ಹೇಳ್ತಾಯಿದ್ದೀನಿ ಅನ್ಕೋಬೇಡಿ ನೀವೊಂದು ಸಲ ಪ್ರಯತ್ನ ಮಾಡಿ ಜಸ್ಟ್ ಒಂದು ಗ್ಲಾಸ್ ಮಾಡಿಟ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ನಿಮ್ಮನೇ ಸ್ಪ್ರೇ ಇಲ್ವಾ ಒಂದು ಬಟ್ಟೆ ಬಟ್ಟೆಗೆ ಆ ಲಿಕ್ವಿಡ್ನ ಹಜ್ಜಿ ಹಜ್ಬಿಟ್ಟು ಸ್ಟವ್ ಮೇಲೆ ನೀಟಾಗಿ ಹಿಂಗೆ ಹಚ್ಚಿ ಹಚ್ಬಿಟ್ಟು ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸ್ಬಿಡಿ ಎಷ್ಟು ಕ್ಲೀನ್ ಆಗುತ್ತೆ ಅಂತ ನೀವೇ ನೋಡಿರಂತೆ ಬಾಕ್ಸ್ಗಳು ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ಸ್ಪ್ರೇನೇ ಇರಬೇಕಂತ ಏನಿಲ್ಲ ನೀಟಾಗಿ ಒಂದು ಬಟ್ಟೆನ ಹಜ್ಜೋದು ಆ ಲಿಕ್ವಿಡ್ನ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಹಜ್ಜೋದು ನೀಟಾಗಿ ಬಾಟ್ಲು ಮೇಲೆಲ್ಲ ಚೆನ್ನಾಗಿ ಹಚ್ಚಿಬಿಟ್ಟು ಐದು ನಿಮಿಷ ನೆನೆ ಹಾಕೋದಿರ ಹಾಕಿ ಇಲ್ಲಾಂದರೆ ಡೈರೆಕ್ಟಾಗಿ ಉಜ್ಜಿಬಿಟ್ಟು ಕ್ಲೀನಾಗಿ ಒಂದು ಬಟ್ಟೆ ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸಿಟ್ಬಿಡಿ ಅದನ್ನು ಅಲ್ಲಿ ಹತ್ರ ಹೋಗಬೇಕು ತೊಳಿಬೇಕು ಉಜ್ಜಬೇಕು ತಿಕ್ಕಬೇಕು ಅಂತ ಏನಿಲ್ಲ ಅಂಗಡಿಗಳಿಗೆ ಹೋದರೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಬಜಾರ್ಗಳಿಗೆ ಹೋದ್ರಂತೂ ಈ ಸೇಲ್ಸ್ ರೇಟ್ ಇರ್ತಾರೆ ನೋಡಿ ಅಲ್ಲಿಗೆ ಹೋದ್ರೆ ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿಗೆಲ್ಲ ಸಿಗುತ್ತೆ ನೋಡಿ ತಗೊಳ್ಳಿ ಎಲ್ಲ ವಾಟರ್ ಕ್ಯಾನ್ಗಳಿಗೆ ಎಲ್ಲ ಥರ ಜ್ಯೂಸ್ ಕ್ಯಾ ಬ ಇದಿರುತ್ತೆ ನೋಡಿ ಕ್ಯಾನ್ಗಳಿರುತ್ತೆ ನೋಡಿ ಬಾಟಲ್ಗಳು ಅದಕ್ಕೆಲ್ಲ ಹಾಕ್ಕೋಬೋದು ಅನ್ ಅದಕ್ಕೆ ಒಂದು ಬಾಟಲ್ ಅಂತ ಏನಿಲ್ಲ ಆಯಿತಾ ನಾನು ಇದು ಮಾಜ ತಗೊಂಡಿದ್ದ ನನ್ನ ಮಗ ಅದ್ರದ್ದು ಬಾಟಲ್ ಅದಕ್ಕೆ ಹಾಕಿದ್ದೀನಿ ಯಾವುದೇ ಬಟಲಿಗಾದ್ರೂ ಅದು ಆಗುತ್ತೆ ಅದು ಏನೋ ಸ್ಪ್ರೇ ಇರುತ್ತಲ್ಲ ಅದ್ರದ್ದು ಪ್ಲಾಸ್ಟಿಕ್ಕು ಮುಚ್ಚಳ ಇರುತ್ತೆ ಚೆನ್ನಾಗಿರುತ್ತೆ ತಗೋಬೇಕಾದ್ರೆ ಹೋಲ್ ಇದೆಯಾ ಇಲ್ವಾ ಅದು ಚೆನ್ನಾಗಿ ಗಾಳಿ ಬರ್ತಾ ಇದೆಯಾ ಪುಷ್ ಪುಷ್ ಅನ್ಸಿದ್ರೆ ಗಾಳಿ ಬರುತ್ತೆ ಅದು ಇದೆಯಾ ಅಂತ ನೋಡಿ ತಗೊಳ್ಳಿ ಏಕೆಂದರೆ ಕೆಲವೊಂದಕ್ಕೆ ಹೋಲ್ ಇರೋದಿಲ್ಲ ಅಂಗಡಿಯವರು ಏನು ಮಾಡೋಕ್ಕಾಗಲ್ಲ ಕೊಟ್ಬಿಡ್ತಾರೆ ತಗೋಬೇಕಾದ್ರೆ ನಾವು ನೋಡಿ ತಗೋಬೇಕು ಹ್ಞೂ ನೋಡಿ ಇವಾಗ ಸ್ಲ್ಯಾಬ್ ಸ್ಲ್ಯಾಬ್ ಮೇಲೆ ಎಲ್ಲ ಸ್ಪ್ರೇ ಮಾಡಿದ್ದೀನಿ ಎಷ್ಟು ನೀವೇ ನೋಡ್ತಿದ್ದೀರಾ ಎಣ್ಣೆ ಜಿಡ್ಡು ಯಾವ ಥರ ಇತ್ತು ಅಂತ ಯಾಕೆಂದರೆ ಇಡ್ಲಿಗೆ ತಟ್ಟೆಗೆ ಎಣ್ಣೆ ಹಚ್ಚಿದೆ ಅಲ್ವಾ ಒಂದೆರಡು ಮೂರು ಡ್ರಾಪು ಎಣ್ಣೆ ಬಿದ್ದಿತ್ತು ಅದ್ರ ಜೊತೆಗೆ ಈ ಸಾಂಬಾರು ರಾತ್ರಿ ಪಲ್ಯ ಮಾಡಿದೆ ಅದರದ್ದು ಅಲ್ಪ ಸ್ವಲ್ಪ ಏನಾದರೂ ಹಾಗೆ ಆಗುತ್ತೆ ಆಮೇಲೆ ಮೊಸರು ಮಜ್ಜಿಗೆ ಹಾಲು ಎಲ್ಲ ಇದೇ ಸ್ಲ್ಯಾಬ್ ಮೇಲೆ ಮಾಡೋದ್ರಿಂದ ಸ್ವಲ್ಪ ಅಲ್ಲೇ ಅಲ್ಲಿ ಎಣ್ಣೆ ಜಿಡ್ಡು ಥರ ಆಗಿರುತ್ತೆ ಹಾಗಾಗಿ ಏನೂ ಮಾಡಿರಲಿಲ್ಲ ರಾತ್ರಿ ಇವಾಗೆಲ್ಲ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಬಟ್ಟೆ ತೊಗೊಂಡು ಒರೆಸಿದ್ದೀನಿ ಮತ್ತೇನು ಅದಕ್ಕೇನು ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಒರೆಸ್ಬೇಕಂತ ಏನಿಲ್ಲ ಬೇಸಿಗೆ ಆದ್ರಿಂದ ಸೊ ಒಂದು ಎಳ್ನೀರು ತರಿಸಿದೆ ಎಳ್ನೀರು ಕುಡಿತಾ ಇದ್ದೀನಿ ನೋಡಿ ಎಳ್ನೀರು ಗಂಜಿ ಎಳ್ನೀರು ತಗೊಂಬನ್ನಿ ಅಂತಂದರೆ ನೀಟಾಗಿರೋ ತೆಂಗಿನಕಾಯಿ ಎಳ್ನಂತೂ ತಂದು ಕೊಟ್ಬಿಟ್ಟಿದ್ದಾರೆ ಫಸ್ಟು ಎಳ್ನೀರು ಕುಡ್ಕೊಂಬಿಡ್ತೀನಿ ಸ್ನೇಹಿತರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರು ಕುಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಅಲ್ಪ ಸ್ವಲ್ಪ ಇಷ್ಟ ಆಯಿತು ಅಂದರೆ ನಿಮಗೇನು ಹೇಳಲೇಬೇಕಾಗಿಲ್ಲ ಒಂದು ಲೈಕ್ ಕೊಡ್ತೀರಾ ಅಂತ ನನ್ನ ನಂಬಿಕೆ ಇದೆ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೇಸಿಗೆ ಆದ್ದರಿಂದ ಹುಷಾರು ಆರೋಗ್ಯ